ಹೇಳ್ತೀರಾ ನೀವು? ನಾನುಳ್ಳ ಮನೆಯಿಂದ ಹೊರಗೆ ಹಾಕ್ಬೇಕಾ? ಅವಳಿಗೆ ನಾನು ಏನು ಅಂತ ಹೇಳಿ? ನೋಡು ಚುಕ್ಕಿ, ನನ್ನ ಮಾತುಗಳು ನಿಂಗೆ ತುಂಬ ಕಠೋರ ಅನಿಸ್ಬೋದು, ಆದರೆ ನನಗೆ ಬೇರೆ ದಾರಿ ಇಲ್ಲ. ತುಂಬ ಯೋಚನೆ ಮಾಡಿದೆ, ಆದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ನನ್ನ ಮಗಳೇ ಮುಖ್ಯ. ಇಶಾನಿ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಲ್ವಾ? ಎಲ್ಲ ಮಾಡೋಕ್ಕೆ ನನಗೂ ಸಂಕಟ ಆಗುತ್ತೆ, ಆದರೆ ಇಶಾನಿ ಜೊತೆ ನಾನು ಇಲ್ಲದೆ ಇನ್ಯಾರು ಇರ್ತಾರೆ ಹೇಳು? ತಾಯಿ ಅಲ್ವಾ ನಾನು, ಅಮ್ಮ ಆಗಿ ಇನ್ನೇನು ಮಾಡ್ಬೇಕು ನಾನು? ನನ್ನ ಅಕ್ಕ ಅಮ್ಮ ಅವಳು, ಅದು ನನಗೆ ಗೊತ್ತು. ನೀನ್ ಹೇಗೆ ನಿಮ್ಮ ಅಕ್ಕನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಅಕ್ಕನ ಇಲ್ಲಿ ಕರ್ಕೊಂಡು ಬಂದ್ಯೋ, ನಾನು ಅಷ್ಟೇ ಸ್ವಾರ್ಥಿ ಆಗ್ತೀನಿ ಚುಕ್ಕಿ. ಈಗ ನೀನೇ ಹೋಗಿ ಅವಳ ಹತ್ರ ಈ ವಿಷಯನ ಹೇಳಬೇಕು. ನಿನ್ನ ಹತ್ರ ಆಗದೆ ಹೋದರೆ ನಾನು ಮಾಡ್ತೀನಿ. ಆಸ್ ಯೂಶ್ವಲ್ ಮೀಟಿಂಗ್ಸ್ ಎಲ್ಲ ಚೆನ್ನಾಗಾಯ್ತು. ಚುಕ್ಕಿಯವ್ರು ಎಲ್ಲಿದ್ದಾರೆ? ಮೇಲಿರಬೇಕು ಅಮ್ಮನ ಜೊತೆಗೆ. ಥ್ಯಾಂಕ್ ಯು. ಬ್ಯಾಕ್ ಕೊಡು ಅನೀಶ್. ಪರವಾಗಿಲ್ಲ, ಕೆಲಸ ಯಾವಾಗ್ಲೂ ನಾನೇ ಮಾಡ್ಕೊಳೋದು, ಈಗಲೂ ನಾನೇ ಮಾಡ್ಕೋತೀನಿ. ಯಾಕೆ ಸುಮ್ಮನೆ ಇದೆಯಾ ಚುಕ್ಕಿ? ನನಗೆ ಕೆಲಸನ ಮಾಡ್ಕೊಡ್ತೀಯ? ಇಷ್ಟು ದಿನಕ್ಕೆ ನಾನು ಯಾವತ್ತೂ ನಿನ್ನ ಹತ್ರ ಏನು ಕೇಳಲಿಲ್ಲ. ಈಗ ನೀನು ನಿನಗೆ ಬೇಕಾದಾಗೆ ಏನೇನೋ ಮಾಡ್ಕೊಂಡಿರೋದಕ್ಕಾಗಿ ನನಗೆ ವಿಧಿ ಇಲ್ಲದೆ ನಾನು ಕೇಳ್ತಾ ಇದ್ದೀನಿ. ನನ್ನ ಮಗಳಿಗೋಸ್ಕರನಾದರೂ ಕೆಲಸ ಮಾಡಲೇಬೇಕು ಚುಕ್ಕಿ. ಇಶಾನಿ ಕೂಡ ನಿನಗೆ ಅಕ್ಕ ಇದ್ದಾಗೆ ತಾನೆ ನಿನ್ನನ್ನು ತಂಗಿ ಥರ ನೋಡ್ಕೊಂಡಿದ್ದಾಳೆ. ಅವಳು ಯಾರನ್ನೂ ಹಚ್ಕೊಳ್ಳೋಲ್ಲ, ನಿನ್ನನ್ನು ಅಷ್ಟು ಪ್ರೀತಿಸ್ತಾಳೆ. ಆದರೆ ಇವತ್ತು ಅವಳಿಗೆ ಅನ್ಯಾಯ ಆಗಿದ್ದು ನಿನ್ನಿಂದಾನೆ. ಇರಲಿ ಬಿಡು, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ.
ಇಶಾನಿ ಹೇಗಿದ್ದಾಳೆ? ಗಗನ ಅವ್ರು ಓಕೆ ಅನ್ಸುತ್ತ? ಈ ಕೆಳಗಡೆ ಸಿಕ್ಕಿದ್ರು, ಮಾತಾಡಿಸ್ತ. ನೋಡು ಗಗನ, ನೀ ಈ ಥರ ತೊಗೊಳ್ಳೋ ಎಕ್ಸ್ಟ್ರಾಕ್ಕೆ ನಂಗೆ ಚೂರು ಇಷ್ಟ ಆಗ್ತಿಲ್ಲ. ಜ್ಯೂಸ್ ಕುಡಿ ಅನ್ನೋದು, ನೀರು ಕುಡಿ ಅನ್ನೋದು, ಬ್ಯಾಗ್ ತಂದ್ಕೊಡ್ಲ ಅನ್ನೋದು, ನೀನು ಇದ್ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ನಾನು ಮಾಡ್ಕೋತೀನಿ. ಅನೀಶ್, ನಾನು ನಿನ್ನ ಹೆಂಡತಿ, ಇದನ್ನೆಲ್ಲ ನನಗೆ ಮಾಡೋಕೆ ಇಷ್ಟ. ನಾನೇ ಇದ್ರ ಮೇಲೆ ಗಮನ ಕೊಡ್ಬೇಕಲ್ವಾ? ಇಷ್ಟು ದಿನ ಹೇಗೋ ಆಯಿತು, ಈಗ ನಾನು ಬಂದಿದ್ದೀನಿ. ಹಾಗಿದ್ರೆ ಇವತ್ತು ಮನೇಲೇನೋ ತೊಂದರೆ ಆಗಿಲ್ಲ ಅನ್ಸುತ್ತೆ. ನಾನೇ ಬೇರೆ ಮಾಡ್ತಾ ಇದ್ದೀನಿ. ಅಕ್ಕ, ನನ್ನ ಮಾತು ಕೇಳಿ, ನೀವು ಮಾಡಿರೋದ್ರಲ್ಲಿ ಏನ್ ತಪ್ಪು ಇಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಚುಕ್ಕಿನೇ ಕಾರಣ. ಹಾಗಾಗಿ ಇದೆಲ್ಲ ಸಮಸ್ಯೆನ ಅವಳೇ ಬಗೆಹರಿಸೋದು ಒಳ್ಳೇದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಏನೋ ನೋಡಿ ಅಕ್ಕ,
ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇಷ್ಟರ ಮೇಲೆ ನಿಮ್ಮಿಷ್ಟ, ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹೌದು ದಾಮಿನಿ, ನಿನ್ನ ನಿರ್ಧಾರ ಸರಿಯಾಗೇ ಇದೆ. ವಾಹ್, ಎಲ್ಲ ಯಾಕೋ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಪ್ಲೀಸ್, ನಾನು ಹೇಳೋದನ್ನ ಕೇಳು. ಇವತ್ತು ನೀನು ಯಾವ ಕೆಲಸನೂ ಮಾಡಬೇಡ, ದಯವಿಟ್ಟು ಅರ್ಥ ಮಾಡ್ಕೋ ಅಕ್ಕ. ಅದು ಹೌದು ಅಮ್ಮರೆ, ನೀವು ಹೋಗಿ. ಈಗಾಗಲೇ ಎಲ್ಲ ಕೆಲಸನೂ ಮುಗ್ದಿದೆ, ಇರೋದನ್ನ ನಾನು ಚುಕ್ಕಿ ಅಮ್ಮವ್ರು ಮಾಡ್ಕೋತೀನಿ. ಮನೆ ಸರಿ ಹೋಗ್ಬೇಕು ಅಂದ್ರೆ ನೀನು ಮೊದಲು ಸರಿಯಾಗಬೇಕು. ನೀನು ಸರಿಯಾಗಿಲ್ಲ ಅಂದ್ರೆ ಮನೆ ಕೂಡ ಡಲ್ ಆಗಿರುತ್ತೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ನೀನು ಚುಕ್ಕಿಯವ್ರಿಗೆಲ್ಲ ಸರಿ ಹೋಗತ್ತಂತ ಹೇಳಿದ್ರೆ ನಾನೇನು ಮಾಡಬೇಕು ಅಣ್ಣ? ಅವಳೇ ತಾನೆ ಗಗನ ನೀ ಮನೆ ಕರ್ಕೊಂಡು ಬಂದಿದ್ದು. ನನಗೆ ಮೋಸ ಮಾಡಿ ಅವಳ ಅಕ್ಕ ನೀ ಮನೆ ಕರ್ಕೊಂಡು ಬಂದು ಈಗ ನೋಡು ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಖುಷಿ ಆಗಿದ್ದಾಳೆ. ಶಾನಿ, ನೀನು ಹೇಳ್ತಾರೋದು ಸುಳ್ಳು ಅಂತ ನಿನಗೂ ಗೊತ್ತು. ಚುಕ್ಕಿಯವ್ರಿಗೆ ಪರಿಸ್ಥಿತಿ ಬಗ್ಗೆ ಕಾಳಜಿ ಇದೆ. ಹೌದೌದು, ನನ್ನ ಬಗ್ಗೆ ಕಾಳಜಿ ಇರೋದಕ್ಕೆ ತಾನೆ ಅವಳು ಹೀಗೆ ಮಾಡಿರೋದು. ಮೊದಲೆಲ್ಲ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ಲು, ಅದು ಈಗೇನಾಯ್ತು ಹೇಳು? ಅನೀಶ್ ಮತ್ತೆ ಗಗನನ್ ಮದುವೆ ಆಯ್ತು, ನಾನು ಮಧ್ಯದಲ್ಲಿ ಬಲಿಪಶು ಆಗ್ಬಿಟ್ಟೆ. ಇಶಾನಿ, ಚುಕ್ಕಿಯವ್ರಿಗೆ ಬೇರೆ ಯಾವುದು ಆಯ್ಕೆ ಇರಲಿಲ್ಲ, ಅಷ್ಟೊತ್ತಿಗೆ ನಿನಗೂ ಅರ್ಥ ಆಗ್ಬೇಕಾಗಿತ್ತು.
ಇಲ್ಲ ಅತ್ತೆ, ಎಲ್ಲರೂ ನನ್ನ ಅಪರಾಧಿಯಾಗೆ ನೋಡ್ತಾರೆ ಹೊರತು ಮಾಮೂಲಿ ದೃಷ್ಟಿಯಾಗಿ ನೋಡ್ತಿಲ್ಲ. ನಾನು ತಪ್ಪು ಮಾಡಿರೋಳು, ಅದೇ ಈಶಾನಿ ಅವಳು ಒಳ್ಳೆ ಹುಡುಗಿ, ಅವಳಿಗೆ ಅನ್ಯಾಯ ಆಗಿದೆ. ಬಲಿಪಶು ಈಶಾನಿ, ಅಪರಾಧಿ ಗಗನ, ಇದೇ ತಾನೇ ಎಲ್ರ ಮನಸ್ಸಲ್ಲೂ ಇರೋದು. ಗಗನ, ನೀನು ಅತಿಯಾಗಿ ಯೋಚನೆ ಮಾಡ್ತಾ ಇದೀಯ. ಈ ರೀತಿ ಆಲೋಚನೆಗಳನ್ನ ಮಾಡೋದು ಯಾವ ದೃಷ್ಟಿಯಿಂದನೂ ಒಳ್ಳೇದಲ್ಲ. ಈ ಥರ ಕೆಲ್ಸಕ್ಕೆ ಬರದೇ ಇರೋ ಯೋಚನೆ ಮಾಡೋ ಬದಲು ನಾನು ಹೇಳೋ ಕೆಲಸ ಮಾಡ್ತೀಯ. ನಿನ್ನ ಬಗ್ಗೆ ಈ ಮನೆಯಲ್ಲಿ ಎಲ್ಲರ ಅಭಿಪ್ರಾಯನೂ ಬದಲಾಗಬೇಕು ಅಂದರೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ. ಮಾಡ್ತೀಯ? ಇನ್ನೇನಿದ್ರೂ ನಾನಾಯ್ತು, ನನ್ನ ಕೆಲಸ ಆಯ್ತು ಅಷ್ಟೆ.